ಸಾವಿರಾರು ಜನಕ್ಕೆ ಉದ್ಯೋಗ ಕೊಡೋದು ಹದಿನೈದು ವರ್ಷದಿಂದ ಹದಿಮೂರು ಸಾವಿರಕ್ಕೆ ಸಂಬಳ ಕಿತ್ತಿದ್ದು ನಿಮ್ಮ ತಂದೆಗೆ ಸಂಬಳ ಕೊಡಬೇಕು ಅನ್ನೋದ್ರ ಟೈಮಲ್ಲಿ ತಂದೆ ಕಳ್ಕೊಂಡಿದ್ದು ನಿಮ್ಮ ಗೆಲುವನ್ನು ನೋಡೋ ತಾಯಿ ನೋಡೋ ಟೈಮಲ್ಲಿ ತಾಯಿ ಕಳ್ಕೊಂಡಿದ್ದು ನಂತರ ಲವ್ ಮ್ಯಾರೇಜ್ ಈ ಇದು ಇದು ಈಸಿ ಟಾಸ್ಕ್ ಏನಲ್ಲ ಜೀರೋ ಟು ಇರೋ ಕಾನ್ಸೆಪ್ಟ್ ಅಂದಾಗ ನಾ ಸಮೃದ್ಧಿ ಮುಂದೆ ಖಂಡಿತ ಕಣ್ಮುಂದೆ ಬರ್ತಾರೆ ಏನನ್ಸುತ್ತೆ ಇನ್ನ ನೋಡಿದಾಗ ಯಪ್ಪ ನಾನು ಇಲ್ಲಿವರೆಗೂ ಬಂದಿದ್ದೀನಲ್ಲ ಅಂತ ಅನ್ಸುತ್ತೆ ನಿಜ ದೇವರನ್ನ ಇಲ್ಲಿವರೆಗೂ ಬಂದಿದ್ದೀನಲ್ಲಪ್ಪ ಅನ್ಸುತ್ತೆ ನನ್ಗೆ ಮುಂದೆ ಕನಸಿಲ್ಲ ಇಲ್ಲಿವರೆಗೂ ತಂದು ನಿಲ್ಸಿದ್ಯಲ್ಲಪ್ಪ ಏನೂ ಇಲ್ಲದೋ ತಂದು ಇಲ್ಲಿ ನಿಲ್ಸಿದ್ಯಪ್ಪ ಮುಂದೆ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನನ್ನ ಕೈಲಿದೆ ಅದಲ್ಲ ಮುಂದೆ ಅದನ್ನು ತಗೊಂಡೋಗತಕ್ಕಂಥ ಜವಾಬ್ದಾರಿ ನನಗಿದೆ ಅದಲ್ವಾ ಸೊ ಈ ಲೆವೆಲ್ ಬರ್ತೀನಿ ಅಂತಾರೆ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ನಾನು ಮಾಡೋದಿಲ್ಲ ಸರ್ ಮಾಡಿಲ್ಲ ಸರ್ ಈ ಒಂದು ಲೆವೆಲ್ ಬಂದು ನಿಲ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿ ನೀವು ಒಂಥರ ಎಕ್ಸಾಂಪಲ್ ಭಾಳಷ್ಟು ಜನ ಕೋಟ್ಯಾಂತರ ಒಂದು ರೀತಿ ಮಾದರಿ ನನ್ನ ಜೀವನ ಮುಗಿದೋಯ್ತು ನನಗೇನೂ ಇಲ್ಲ ನನಗೇನೂ ಆಗ್ತಾ ಇಲ್ಲ ನನಗೇನೂ ಇಲ್ಲ ಅನ್ನೋರ್ ನಡುವೆ ಬಹುತೇಕ ಜೀವನದಲ್ಲಿ ನಮ್ಮ ಆಸ್ತಿ ಅಂದರೆ ತಂದೆ ತಾಯಿ ಅವ್ರನ್ನ ಕಳ್ಕೊಂಡ್ಮೇಲೆ ಮುಂದಿನ ಜೀವನ ಕಟ್ಕೊಳ್ಳೋದು ದೊಡ್ಡ ಮಟ್ಟಕ್ಕೆ ಹೋಗೋದು ಒಂದು ದೊಡ್ಡ ಸವಾಲು ನಾನು ಹಾಗಲೇ ಹೇಳಿದೆ ಹದಿನೈದು ವರ್ಷದ ಹಿಂದಿನ ಸಮೃದ್ಧಿ ಮಂಜುನಾಥ್ಗೂ ಇವತ್ತಕ್ಕೂ ಯೋಚನೆ ಮಾಡಿದಾಗ ಅವತ್ತು ಏಕಾಂಗಿ ಅಂದರೆ ವೃತ್ತಿ ಬದುಕಲ್ಲಿ ಇವತ್ತು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಸಾವಿರಾರು ಕುಟುಂಬಕ್ಕೆ ಜೀವನ ಕೊಟ್ಕೊಂಡು ಹೋಗ್ತಿದ್ದೀರಿ ಈಗ ಲಕ್ಷಾಂತರ ಜನರ ಜವಾಬ್ದಾರಿ ಓದ್ಕೊಳ್ಳೋಕ್ಕೆ ರಾಜಕಾರಣಿ ಆಗಲಿ ಕೊಟ್ಟಿದ್ದೀರಿ ಒಬ್ಬ ಶಾಸಕ ಆಗಲಿಕ್ಕೆ ಇದು ಈಸಿ ಅಲ್ಲ ಭಾಳ ಜನಕ್ಕೆ ಮಾದರಿ ಬಟ್ ಭಾಳ ಖುಷಿ ವಿಚಾರ ಅಂತಂದರೆ ಒಂದು ಜೀವನ ಮಾಡೋದು ಹೇಗೆ ಜನನಾಯಕ ಹೇಗೆ ಎಲ್ಲ ಪಾಠಗಳನ್ನ ಕಲ್ತ್ಕೊಂಡು ಬಂದು ಇಲ್ಲಿ ಕೂತಿದ್ದೀರಿ ಒಂದು ರೀತಿ ಅಸಮಾನ್ಯ ಮನುಷ್ಯ ಅನಿಸಿದೆ ಭಾಳ ಗ್ರೇಟ್ ಗ್ರೇಟ್ ಅಂದರೆ ನಾನು ಹೇಳ್ದಲ್ಲ ಒಳ್ಳೇದನ್ನ ಒಳ್ಳೇದನ್ನೋದ್ರಲ್ಲಿ ಕಷ್ಟ ಏನಿಲ್ಲ ಚಿನ್ನನ ಚಿನ್ನ ಅನ್ನಬೇಕು ಕಬಣ್ಣ ಕಬಣ ಅನ್ನಬೇಕು ಸೊ ಹಾಗಾಗಿ ಸಮೃದ್ಧಿ ಮಂಜುನಾಥ್ ಸಮುದ್ರದಷ್ಟು ಸವಾಲುಗಳನ್ನ ಫೇಸ್ ಮಾಡಿ ಇವತ್ತು ಇಲ್ಲಿ ಬಂದು ಕೂತಿದ್ದೀರಿ ಜನನಾಯಕ ಜೊತೆಗೆ ಒಂದು ರೀತಿ ಕುಟುಂಬಸ್ಥರಿಗೆ ಕುಟುಂಬ ನಡೆಸೋರಿಗೆ ಜೀವನ ಒಂದು ರೀತಿ ಪಾಠ ಆಗುತ್ತೆ ನಿಮ್ಮ ಲೈಫು